ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಂಗಳೂರು ವಲಯದ ವತಿಯಿಂದ ಅಕ್ಟೋಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಎಸ್ಬಿಐ ಹಬ್ಬ ಎನ್ನುವ ಕಾರ್ಯಕ್ರಮವನ್ನು ಮಂಗಳೂರಿನ ಟಿಎಂಎ ಪೈ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಎಸ್ಬಿಐ ಬ್ಯಾಂಕಿನ ಪ್ರಾದೇಶಿಕ ಉದ್ಯಮ ಕಚೇರಿಯ ಮುಖ್ಯಸ್ಥ ಕಿಶೋರ್ ಕುಮಾರ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಬಿಐ ಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸಿಕೊಳ್ಳಲಿದ್ದು ಪ್ರತಿಷ್ಠಿತ ಬಿಲ್ಡರ್ಸ್ ಕಂಪನಿಗಳು ಮತ್ತು ಹೊಸ ಮಾದರಿಯ ಕಾರುಗಳನ್ನು ಒಂದೇ ಸೂರಿನಡಿಯಲ್ಲಿ ನೋಡುವ ಅವಕಾಶವಿದೆ ಮನೆ ಮತ್ತು ಕಾರಿನ ಸಾಲದ ಕುರಿತು ಈ ಹಬ್ಬವನ್ನು ಮಾಡುತ್ತಿದ್ದೇವೆಂದು ಸುಮಾರು ಹದಿನೆಂಟಕ್ಕೂ ಅಧಿಕ ಸಂಖ್ಯೆಯ ಮಂಗಳೂರಿನ ಹೆಸರಾಂತ ಬಿಲ್ಡರ್ಸ್ ಗಳು ಈ ಹಬ್ಬದಲ್ಲಿ ಭಾಗವಹಿಸಲಿದ್ದಾರೆ ಕಾರು ಮಾರಾಟ ಹಾಗೂ ಸೇವೆಯಲ್ಲಿ ಹೆಸರು ಮಾಡಿದ ಮಂಗಳೂರಿನ ಕನಿಷ್ಠ ಹದಿನೈದು ಡೀಲರ್ಸ್ ಈ ಹಬ್ಬದಲ್ಲಿ ಭಾಗವಹಿಸಲಿದ್ದಾರೆ ಮಂಗಳೂರಿನಲ್ಲಿ ನಡೆಯುವ ಎಸ್ಬಿಐ ಹಬ್ಬ ಸಂಗಮವಾಗಿ ಪರಿಣಮಿಸಲಿದ್ದು ಮಂಗಳೂರಿನ ಜನರಿಗೆ ಯಾವ ರೀತಿಯ ಯೋಜನೆಗಳು ಇವೆ ಎನ್ನುವುದನ್ನು ತಿಳಿಸಲು ಈ ಹಬ್ಬ ಸಹಕಾರಿಯಾಗಲಿದೆ ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮಾರುಕಟ್ಟೆ ನಿಧಾನವಾಗಿ ನಡೆಯುತ್ತಿದೆ ಈಗ ಎಲ್ಲೆಡೆ ಹಬ್ಬದ ವಾತಾವರಣವಿದೆ ಎಸ್ಬಿಐ ಹಬ್ಬದಿಂದಾಗಿ ಜನರಿಗೂ ಸಾಕಷ್ಟು ಅನುಕೂಲವಾಗ್ತದೆ ಅಲ್ಲದೆ ಹಬ್ಬದಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು ಈ ಸಂದರ್ಭ ಗ್ರಾಹಕರಿಗೆ ಉಡುಗೊರೆ ನೀಡುವ ಯೋಜನೆಗಳು ಬ್ಯಾಂಕಿನ ಕಡೆಯಿಂದ ನಡೆಯಲಿದೆ ಎಂದರು ಈ ಸಂದರ್ಭ ಬ್ಯಾಂಕಿನ ಎಸ್ಎಂಇ ಸೆಂಟರ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಉದಯ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಲ್ಲಿ ಒಂದು ಒಂಬತ್ತು ಹತ್ತು ಬ್ರಾಂಚ್ ಮೇಲೆ ಇದೆ ಅದು ಕೂಡ ಬರ್ತದೆ ಅವರಿಗೆ ಮಂಗಳೂರು ಒಂದಕ್ಕೆ ವಲಯ ಒಂದು ಇದಕ್ಕೆ ಸಿಟಿ ಬ್ರಾಂಚ್ಗಳು ಮತ್ತು ಸ್ವಲ್ಪ ಕಾರ್ನಾಡ್ ಕಿನ್ನಿಗೋಳಿ ಈ ಸೈಡಲ್ಲಿ ಬೀರಿ ಮಂಗಳೂರಲ್ಲಿ ಒಂದು ಹಬ್ಬ ಮಾಡುವ ಎಂದು ನಮಗೊಂದು ಆಲೋಚನೆ ಬಂತು ಯಾಕೆ ಆ ಹಬ್ಬ ಮನೆ ಮತ್ತು ಕಾರುಗಳನ್ನು ಒಂದೇ ಕಡೆಯಲ್ಲಿ ನೋಡುವ ಹಾಗೆ ಇಟ್ಟು ಅಂದರೆ ಮನೆಗಳಲ್ಲಿ ನೂರಾರು ಪ್ರೊಜೆಕ್ಟ್ಸ್ ಲೀಡಿಂಗ್ ಬಿಲ್ಡರ್ಸ್ ಆಫ್ ಮ್ಯಾಂಗ್ಳೂರ್ ಹಾಗೆಯೇ ಹೊಸ ಲೇಟೆಸ್ಟ್ ಕಾರುಗಳು ಮಂಗಳೂರಿನ ಮಾರ್ಕೆಟಲ್ಲಿ ಏನಿದೆ ಅದನ್ನೆಲ್ಲ ಒಂದೇ ಸೂರಿನ ಅಡಿಯಲ್ಲಿ ನೋಡೋ ಒಂದು ವ್ಯವಸ್ಥೆ ಮಾಡೋಣ ಎಲ್ಲ ನಮ್ಮ ಕಸ್ಟಮರ್ಸ್ ಇವರಿಗೆಲ್ಲ ಒಂದೇ ಕಡೆ ಬಂದು ನಾವು ಯಾವಾಗ ಕಸ್ಟಮರನ್ನು ಹೇಳ್ತೇವೆ ಪ್ರತಿಯೊಬ್ಬರು ಅಕೌಂಟ್ ಇದ್ದವರು ಇಲ್ಲದವರು ನಮ್ಮ ಕಸ್ಟಮರೇ ಆಗಿರ್ತಾರೆ ಅವರೆಲ್ಲ ಬಂದು ಟಿ ಎಮ್ ಎ ಪಾಯ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಮಂಗಳೂರು ಇದಕ್ಕೆ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನಂದು ಬಂದಾಗ ಈ ಹಬ್ಬ ಎಂದರೆ ಏನು ಎಂದು ಮತ್ತಷ್ಟು ಗೊತ್ತಾಗುತ್ತೆ